ನಮಸ್ಕಾರ ಎನ್ಎಂಸಿ ನ್ಯೂಸ್ಗೆ ಸ್ವಾಗತ. ದೇರಳಕಟ್ಟೆಯಲ್ಲಿ ನಡೆದ ಕಬಡ್ಡಿ ಪಂದ್ಯಾಟದಲ್ಲಿ ಮಾಜಿ ಸಚಿವರಾದ ರಮಾನಾಥ ರೈ ಅವರು ಭಾಗವಹಿಸಿ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದರು. ಅದೆಷ್ಟೋ ಯುವಕರು ಕಬಡ್ಡಿ ಮೆಚ್ಚಿಕೊಂಡು ಗಲ್ಲಿ ಗಲ್ಲಿಯಲ್ಲಿ ನಡೆಯೋ ಕಬಡ್ಡಿ ಪಂದ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅಂದಹಾಗೆ ಭಾನುವಾರ ಆರ್ಮಿ ಟ್ರೋಫಿ 2009 ರ ಆಲ್ ಇಂಡಿಯಾ ಲೆವೆಲ್ ಗ್ರೇಡ್ ಟೂರ್ನಮೆಂಟ್ ದೇರಳಕಟ್ಟೆಯಲ್ಲಿ ನಡೆದಿದ್ದು ಹಲವು ತಂಡಗಳು ಇದರಲ್ಲಿ ಭಾಗವಹಿಸಿದೆ. ಇನ್ನು ಈ ಪಂದ್ಯಾವಳಿಗೆ ಮುಖ್ಯ ಅತಿಥಿಯಾಗಿ ಮಾಜಿ ಸಚಿವ ರೈ ಭೇಟಿ ನೀಡಿದ್ದು ಎಲ್ಲಾ ಸ್ಪರ್ಧಿಗಳಿಗೆ ಶುಭ ಹಾರೈಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮ ಆಯೋಜಕರು ಮಾಜಿ ಸಚಿವರಿಗೆ ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಿದ್ದಾರೆ. ಇದರ ಜೊತೆಗೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ರೈ, ಇಂತಹ ಹಳ್ಳಿ ಸೊಗಡಿನ ಕ್ರೀಡೆಯನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಯಾವುದಾದರೊಂದು ಕಡೆ ಇಂತಹ ಕ್ರೀಡೆಗಳನ್ನ ಇಟ್ಟು ಕ್ರೀಡಾಳುಗಳಿಗೆ ಬೆಂಬಲಿಸಲಾಗುತ್ತೆ. ಇನ್ನು ರಾಷ್ಟ್ರಮಟ್ಟದ ಈ ಕ್ರೀಡೆ ಇಲ್ಲಿ ಜರುಗ್ತಾ ಇರೋದು ತುಂಬಾ ಖುಷಿ ನೀಡಿದೆ ಅಂತ ತಿಳಿಸಿದ್ರು. ಆಕರ್ಷಣೆ ಯುವಕರ ಮಧ್ಯದಲ್ಲಿ ಇದೆ ಅನ್ನೋದನ್ನು ನಾವು ಗಮನಿಸಿದ್ದೇವೆ. ಅನುವಂಶಿಕವಾಗಿ ಪರಂಪರಾಗತವಾಗಿ ನಮ್ಮ ಜಿಲ್ಲೆಯ ಒಂದು ಅಥವಾ ನಮ್ಮ ದೇಶದ ಮಣ್ಣಿನ ಆಟ ಕಬಡ್ಡಿ. ಕಬಡ್ಡಿ ಆಟವನ್ನು ಅಲ್ಲಿಗಾಗಲೇ ಯುವಕರು ಅವರದೇ ಆದಂಥ ರೀತಿ ರಿವಾಜುಗಳಲ್ಲಿ ಕಬಡ್ಡಿ ಆಟವನ್ನು ಆಡ್ತಾ ಇದ್ದರು. ಇವತ್ತು ಅದಕ್ಕೆ ಒಂದು ಪೂರ್ತಿ ರೂಪವನ್ನು ಕೊಡುವಂಥ ಕಬಡ್ಡಿ ಪಂದ್ಯಾಟ, ಅದು ಪ್ರೋ ಕಬಡ್ಡಿ ಪಂದ್ಯಾಟ ಎಂದು ಪ್ರಸಿದ್ಧಿಗೆ ಪಡೆದರು. ಪ್ರತಿ ವರ್ಷವೂ ಕೂಡ ಯಾವುದೋ ಒಂದು ಕಡೆ ಒಂದು ಅತ್ಯುತ್ತಮವಾದ ಕ್ರೀಡಾ ಕೂಟವನ್ನು ನಡೆಸಿಕೊಂಡು ಬರ್ತಾ ಇದ್ದೀವಿ. ಕಳೆದ ಸಾರಿ ಮಂಚೆಯಲ್ಲಿ ಒಂದು ಪ್ರೋ ಕಬಡ್ಡಿ ಪಂದ್ಯಾಟವನ್ನು ನಾವು ನಡೆಸಿದ್ದೆವು. ರಾಷ್ಟ್ರ ಮಟ್ಟದ ಸಾಕಷ್ಟು ಕ್ರೀಡಾಪಟುಗಳು ಆ ಪಂದ್ಯಾಕೂಟದಲ್ಲಿ ಭಾಗವಹಿಸ್ತಾರೆ ಅನ್ನುವಂಥದ್ದು ನಮಗೆ ಸಂತೋಷ ಅಂತಕ್ಕಂಥ ವಿಚಾರ ಅಂತ ಹೇಳ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಈ ಕಬಡ್ಡಿ ಪಂದ್ಯಾಕೂಟ ಈ ಜಿಲ್ಲೆಗೆ ಮತ್ತು ಈ ದೇಶಕ್ಕೆ ಸೀಮಿತವಾದಂಥ ಪಂದ್ಯಾಕೂಟ ಅಂತ ನಾವು ತಿಳ್ಕೊಂಡಿದ್ದೆವು. ಈ ದೇಶದಲ್ಲಿ ಕಬಡ್ಡಿ ಜಗತ್ತಿನಲ್ಲಿ ಒಂದು ಉತ್ತಮ ಕಬಡ್ಡಿ ಟೀಮ್ ನಮ್ಮ ದೇಶದಲ್ಲಿದೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಅದು ಇವತ್ತು ಬೇರೆ ದೇಶಗಳು ಕೂಡ ನಮ್ಮ ಹಾಗೆಯೇ ಕಬಡ್ಡಿ ಆಟವನ್ನು ಆಡಿ ಇವತ್ತು ನಮ್ಮ ದೇಶವನ್ನು ಸೋಲಿಸ್ತಕ್ಕಂಥ ಮಟ್ಟಿಗೆ ಅವರು ಬೆಳೆದಿದ್ದಾರೆ ಅಂತಂದರೆ ಇವತ್ತು ಜಾಗತಿಕ ಮಟ್ಟದಲ್ಲಿ ಈ ಕಬಡ್ಡಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಪಡೆದಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಖೋ ಕಬಡ್ಡಿ ಆಟದಲ್ಲಿ ಕೂಡ ವಿದೇಶದ ಕ್ರೀಡಾಪಟುಗಳು ಕೂಡ ಆಡ್ತಾ ಇದ್ದಾರೆ. ಅದು ನಮಗೆ ಸಂತೋಷ. ಈ ಒಂದು ದೇರಳಕಟ್ಟೆಯಲ್ಲಿ ಇದೊಂದು ಸಂಘಟನೆಗೊಂಡಿರ್ತಕ್ಕಂಥ ಈ ಕಬಡ್ಡಿ ಪಂದ್ಯಾಟ ಬಹುಶಃ ಜನ ಆಟ ನೋಡಲಿಕ್ಕೆ ಉತ್ಸುಕರಾಗಿದ್ದಾರೆ. ಜನರು ಯಾವಾಗ ಕಬಡ್ಡಿ ಆಟಗಾರರು ಕ್ರೀಡಾಂಗಣಕ್ಕೆ ಬರ್ತಾರೆ ಅಂತೇಳಿ ಕಾದು ಬಿಟ್ಟಿದ್ದಾರೆ. ಆದಷ್ಟು ಬೇಗ ಕ್ರೀಡಾಪಟುಗಳು ಕ್ರೀಡಾಂಗಣಕ್ಕೆ ಬರಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸಿ ನನ್ನ ಮಾತನ್ನು ಮುಕ್ತ ಮಾಡ್ತೇನೆ ಅಂತ ಹೇಳಿದ್ದೇನೆ. ಮಂಚಿ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಪ್ರಥಮ ಪ್ರತಿಷ್ಠಾ ವರ್ಧಂತಿಯ ಪ್ರಯುಕ್ತ ಜಾತ್ರಾ ಮಹೋತ್ಸವ ಜರುಗಿದ್ದು, ಧಾರ್ಮಿಕ ಸಭೆಗೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ರಮಾನಾಥ ರೈ ಅವರು ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ನಾನು ಹಂಸಧ್ವಜನಾಗಿ ಪಾತ್ರ ಮಾಡುವ ಮೂಲಕ ಯಕ್ಷಗಾನದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೇನೆ. ಅದಕ್ಕೆ ಸ್ವಾಮೀಜಿಯವರು ಸಾಕಷ್ಟು ತರಬೇತಿಯನ್ನು ಕೊಟ್ಟಿದ್ದಾರೆ. ಸಮಾಜೋತ್ಸವವನ್ನು ಹಿಂದಿನಿಂದಲೂ ಆಚರಿಸಿಕೊಂಡು ಬರ್ತಿದ್ದಾರೆ. ಸಮಾಜೋತ್ಸವ ಅಂದ್ರೆ ಜಾತ್ರೆ. ಧರ್ಮಸ್ಥಳದ ದೀಪೋತ್ಸವ, ಪೊಳಲಿಯ ಚೆಂಡು ನಮಗೆ ಸಮಾಜೋತ್ಸವ. ಸಮಾಜದ ಒಳಿತನ್ನು ಗಮನಿಸುವ ನಾವು ಅವರಿವರ ಮಾತಿಗೆ ತಲೆ ಕೊಡದೆ ನಮ್ಮ ಕೆಲಸವನ್ನ ಜವಾಬ್ದಾರಿಯಿಂದ ನಿರ್ವಹಿಸಬೇಕು. ನಾನೊಬ್ಬ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ, ಮಂತ್ರಿ ಆದಾಗಲೂ ಕೆಲಸ ಮಾಡಿದ್ದೀನಿ, ಈಗಲೂ ಮಾಡ್ತಿದ್ದೀನಿ ಅಂದ್ರು. ಹೌದು, ಭಾನುವಾರ ಕೊಳ್ನಾಡು ಮಂಚಿ ಶ್ರೀ ಗೋಪಾಲ್ ಕೃಷ್ಣ ದೇವಸ್ಥಾನಕ್ಕೆ ಭೇಟಿ ನೀಡಿದ ಮಾಜಿ ಸಚಿವ ರೈ ಈ ಮಾತು ಹೇಳಿದ್ದಾರೆ. ಇನ್ನು ದೇವಸ್ಥಾನದಲ್ಲಿ ಪ್ರಥಮ ಪ್ರತಿಷ್ಠಾ ವರ್ಧಂತಿಯ ಪ್ರಯುಕ್ತ ಜಾತ್ರಾ ಮಹೋತ್ಸವ ಜರುಗಿದ್ದು, ಧಾರ್ಮಿಕ ಸಭೆಗೆ ಮುಖ್ಯ ಅತಿಥಿಯಾಗಿ ಕಾಸರಗೋಡಿನ ಎಡನೀರು ಮಠದ ಶ್ರೀ ಕೇಶವಾನಂದ ಭಾರತಿ ಸ್ವಾಮೀಜಿ ಹಾಗೂ ಮಾಜಿ ಸಚಿವ ರೈ ಹಾಗೂ ಇನ್ನೂ ಹಲವು ಅತಿಥಿಗಳು ಉಪಸ್ಥಿತರಿದ್ದರು. ನಿರ್ದೇಶನ ಕೊಟ್ಟು ನನಗೆ ಯಕ್ಷಗಾನ ಮಾಡಿಸಿದ್ದಾರೆ. ನಮ್ಮಿಂದ ವೀರಪ್ಪ ಮೊಯ್ಲವರು ಅರ್ಜುನ್ ಆಗಿ ಬಬ್ರುವ, ಬಹುಶಃ ನಮ್ಮ ಕೆ ಎಸ್ ಶ್ರೀನಿವಾಸ್ ಅವರು ಶ್ರೀ ಅರ್ಜುನ್ ಆಗಿ, ಬಹುಶಃ ನಾವೆಲ್ಲ ಅದಕ್ಕೆ ಸಂಬಂಧಪಟ್ಟಂತ ಬೇರೆ ಬೇರೆ ವೇಷವನ್ನು ಹಾಕಿದ್ದೇವೆ. ನಾನು ಹಂಸಧ್ವಜನಾಗಿ ನಾನು ಪಾತ್ರವನ್ನು ವಹಿಸಿದ್ದೇನೆ, ಅದು ಕೂಡ ನನಗೆ ನೆನಪಿದೆ ಅಂತ ಹೇಳ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಜನರ ಮೆಚ್ಚುಗೆ ಪಡೆದಂಥ ಒಂದು ಯಕ್ಷಗಾನ ಬಹುಶಃ ನಾವು ಶಾಸಕರಾಗಿದ್ದಾಗ ನಾವು ಬೆಂಗಳೂರಲ್ಲಿ ಮಾಡಬೇಕಾದ್ರೆ ಸ್ವಾಮೀಜಿಯವರು ಅಲ್ಲಿ ಕೆಲವು ದಿವಸ ಇದ್ದು ಅವರ ಆಶ್ರಮವನ್ನು ಬಿಟ್ಟು ಬೆಂಗಳೂರಲ್ಲಿ ಒಂದೆರಡು ಮೂರು ದಿವಸ ಇದ್ದು ನಮಗೆಲ್ಲ ತರಬೇತಿಯನ್ನು ಮಾಡಲಿಕ್ಕೆ ಅವರು ಎಲ್ಲ ರೀತಿಯ ಸಹಕಾರ ಮಾಡಿದವರು. ಬಹುಶಃ ಒಬ್ಬ ಸ್ವಾಮೀಜಿಯವರು ಯಕ್ಷಗಾನದ ಬಗ್ಗೆ ಅಪಾರವಾದಂಥ ಒಂದು ಅಭಿಮಾನವನ್ನು ಇಟ್ಕೊಂಡಿರ್ತಕ್ಕಂಥ ಸ್ವಾಮೀಜಿಯವರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಬಹುಶಃ ಅವರದೇ ಮೇಲ ಇವತ್ತು ಯಕ್ಷಗಾನ ಕೂಡ ಇದೆ. ಕೊಳಲಿಯ ಚೆಂಡು ನಮಗೆ ಒಂದು ಸಮಾಜದ ಉತ್ಸವ, ಅದಕ್ಕಾಗಿ ಪ್ರತ್ಯೇಕವಾಗಿ ಉತ್ಸವಗಳ ಅಗತ್ಯ ಇಲ್ಲ. ಇನ್ನೊಬ್ಬನನ್ನು ಟೀಕೆ ಮಾಡ್ತಕ್ಕಂಥ ವಿಚಾರಗಳು ನಮಗೆ ಅಗತ್ಯ ಇಲ್ಲ. ನಮಗೆ ನಮ್ಮ ವಿಚಾರಗಳಷ್ಟೇ ನಮಗೆ ಮಹತ್ವವನ್ನು ಕೊಡ್ತದೆ. ನಾವು ನಮ್ಮ ಸಮಾಜದ ಒಳಿತನ್ನು ಬಯಸ್ತಕ್ಕಂಥ ನಾವು ಅವರು ಇವರ ಬಗ್ಗೆ ನಾವು ತಲೆ ಕೆಡಿಸುವ ಬದಲು ನಮ್ಮ ವಿಚಾರವನ್ನು ನಾವು ಹೆಚ್ಚಾಗಿ ಗಮನಿಸಿಕೊಂಡು ನಾವು ಅದಕ್ಕೆ ಹೆಚ್ಚು ತಲೆ ಕೊಟ್ಟು ನಮ್ಮ ಕೆಲಸದ ಜವಾಬ್ದಾರಿಯನ್ನು ಹೆಚ್ಚಾಗಿ ತಿಳ್ಕೊಂಡು ನಾವು ನಮ್ಮ ಕೆಲಸವನ್ನು ಮಾಡುವ, ನಾವು ಬೇರೆ ಯಾರ ಟೀಕೆ ಟಿಪ್ಪಣಿಗಳು ಮಾಡ್ತಕ್ಕಂಥದ್ದು ಅಗತ್ಯ ಇಲ್ಲ. ನಾವು ನಮ್ಮ ಇಷ್ಟಾರ್ಥ ಸಿದ್ಧಿಗೆ ಬೇಕಾಗಿ ನಾವು ಈ ಉತ್ಸವ ಸಂದರ್ಭದಲ್ಲಿ ಏನು ಆಸೆ ಪಡ್ತೇವೆ, ಅದಕ್ಕೆ ಏನೇನು ಫಲಪ್ರದವಾದಂಥ ದೃಷ್ಟಿಯಿಂದ ನಾವು ಏನೇನು ಮಾಡ್ತೀವಿ ಅದು ನಮಗೆ ಸಾಕ್ಷಾತ್ಕಾರವಾಗಿ ನಮಗೆ ಸಿಗಲಿ ಅನ್ನುವಂಥ ಒಂದು ವಿಶ್ವಾಸವನ್ನು ಇಟ್ಕೊಂಡು ನಾವು ಕೆಲಸ ಮಾಡುವ. ಬಹುಶಃ ಎಲ್ಲವನ್ನು ದೇವರು ನಡೆಸ್ತಾನೆ. ಗೋಪಾಲಕೃಷ್ಣನ ಈ ದೇವಸ್ಥಾನ ಬಹುಶಃ ನಮ್ಮ ಪರಮಪೂಜ್ಯ ಸ್ವಾಮೀಜಿಯವರು ಗೋಪಾಲಕೃಷ್ಣನ ಆಶೀರ್ವಾದದ ಇಲ್ಲಿ ತಂದು ಬಹುಶಃ ನಿಟಿಲಕ್ಷ ಸದಾಶಿವ ದೇವಸ್ಥಾನದಲ್ಲಿ ಬ್ರಹ್ಮಕಲೋತ್ಸವ ಈಗಾಗಲೇ ಜರುಗಿದ್ದು, ಮಾಜಿ ಸಚಿವರಾದ ರಮಾನಾಥ ರೈ ಅವರು ಕ್ಷೇತ್ರಕ್ಕೆ ಭೇಟಿ ನೀಡಿ ಮುಂದಿನ ಕಾರ್ಯವೈಖರಿಯ ಬಗ್ಗೆ ಮಾತುಕತೆ ನಡೆಸಿದರು. ಬಂಟ್ವಾಳದ ನೆಟ್ಲ ನಿಟಿಲಾಕ್ಷ ಸದಾಶಿವ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವ ಈಗಾಗಲೇ ಜರುಗಿದ್ದು, ಕಾರಣಿಕ ಕ್ಷೇತ್ರಕ್ಕೆ ಊರಿಂದ ಸಾಕಷ್ಟು ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನವನ್ನ ಪಡೆಯುತ್ತಿದ್ದಾರೆ. ಇನ್ನು ಈ ದೇವಸ್ಥಾನದಲ್ಲಿ ಜೀರ್ಣೋದ್ಧಾರ ಸಮಿತಿಯ ಸಭೆಯನ್ನ ಕರೆದಿದ್ದು, ಸಭೆಗೆ ಮಾಜಿ ಸಚಿವ ರಮಾನುಜ ರೈ ಭಾಗಿಯಾಗಿದ್ದಾರೆ. ದೇವಸ್ಥಾನಕ್ಕೆ ಭೇಟಿ ನೀಡಿದ ರೈ ದೇವರ ದರ್ಶನ ಪಡೆದು ನಂತರ ದೇವಸ್ಥಾನವನ್ನ ಇನ್ನು ಯಾವ ರೀತಿಯಲ್ಲಿ ಅಭಿವೃದ್ಧಿಪಡಿಸಬಹುದು, ಇಲ್ಲಿ ಏನೆಲ್ಲ ಸೌಕರ್ಯಗಳನ್ನು ಅಳವಡಿಸಬೇಕು, ಇದೆಲ್ಲದರ ಬಗ್ಗೆ ಮಾತುಕತೆಯನ್ನು ನಡೆಸಿದ್ರು. ಈ ಸಂದರ್ಭದಲ್ಲಿ ಚಂದ್ರಪ್ರಕಾಶ್ ಶೆಟ್ಟಿ, ಪದ್ಮನಾಭ ರೈ, ಅಶೋಕ್ ಬರಿಮಾರ್, ಜಗನ್ನಾಥ್ ಚೌಟ, ಜನಾರ್ದನ್ ಪೂಜಾರಿ, ವೀರಗಂಬ ಇನ್ನೂ ಹಲವರು ಜೊತೆಯಲ್ಲಿದ್ದು ಸಭೆಯನ್ನ ನಡೆಸಿದ್ರು. ಕಡಿಮೆ ಕೊಟ್ಟಿದ್ದು ಜಾಸ್ತಿ ಕೊಟ್ಟಿದ್ದೆ ಗೊತ್ತು ನಮ್ಮ ನಮ್ಮ ಲೆಕ್ಕ ಪತ್ರ ಬಾಬಾ ಫಕ್ರುದ್ದೀನ್ ಕಾಸಿರವರ ನೇರ್ಚೆ ಹಾಗೂ ಸ್ವಲಾತ್ ಮಜ್ಲಿಸ್ನಲ್ಲಿ ಮಾಜಿ ಸಚಿವರಾದ ರಮಾನಾಥರಯ್ಯವರು ಭಾಗವಹಿಸಿದರು. ಬಾಬಾ ಫಕ್ರುದ್ದೀನ್ ಜುಮಾ ಮಸೀದಿ ಪೊಳಲಿ ಇದರ ಬಾಬಾ ಫಕ್ರುದ್ದೀನ್ ಅವರ ನೇರ್ಚೆ ಹಾಗೂ ಸ್ವಲಾತ್ ಮಜ್ಲಿಸ್ಗೆ ಮುಖ್ಯ ಅತಿಥಿಯಾಗಿ ಮಾಜಿ ಸಚಿವ ಬಿ ರಮಾನಾಥ್ ರೈ ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಮ್ಮ ಊರಿನಲ್ಲಿ, ನಮ್ಮ ಪರಿಸರದಲ್ಲಿ, ನಮ್ಮ ಸಮಾಜದಲ್ಲಿ ಯಾವೊಬ್ಬ ಮನುಷ್ಯರನ್ನ ದ್ವೇಷ ಮಾಡದೆ ಸಹಿಷ್ಣುತೆಯ ಸಮಾಜವನ್ನ ಕಟ್ಟತಕ್ಕಂತಹ ಕೆಲಸವನ್ನ ಮಾಡಬೇಕು. ನಾವು ನಮ್ಮ ಆತ್ಮಕ್ಕೆ ಸರಿಯಾದ ಕೆಲಸಗಳನ್ನ ಮಾಡಬೇಕು. ಹಾಗಿದ್ರೆ ಮಾತ್ರ ನಾವು ಮಾಡುವ ಕೆಲಸದಲ್ಲಿ ದೇವರಿಗೆ ಪ್ರೀತಿ ಇರುತ್ತೆ. ಮನುಷ್ಯನನ್ನ ದ್ವೇಷಿಸುವ ಯಾವೊಬ್ಬ ವ್ಯಕ್ತಿಯೂ ದೇವರನ್ನ ಪ್ರೀತಿ ಮಾಡಲು ಸಾಧ್ಯವಿಲ್ಲ. ಹಾಗೆಯೇ ದ್ವೇಷದಿಂದ ಯಾರೊಬ್ಬರನ್ನೂ ಗೆಲ್ಲಲು ಸಾಧ್ಯವಿಲ್ಲ. ಪ್ರೀತಿಯಿಂದ ಇಡೀ ಜಗತ್ತನ್ನ ಗೆಲ್ಲಲು ಸಾಧ್ಯ ಅಂತ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಸದಸ್ಯರಾದ ಚಂದ್ರಪ್ರಕಾಶ್ ಶೆಟ್ಟಿ ತುಂಬೆ ಹಾಗೂ ಇನ್ನಿತರ ಧರ್ಮ ಗುರುಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಅದು ಇವಾಗ ಮಂಗಳೂರು ಸುಲಭ ಕ್ಷೇತ್ರ ಕುರಿತು ಈ ಭಾಗದ ಪದವಿ ನನಗೆ ಹೊಸದಾಗಿ ಸೇರ್ಪಡೆಯಾಗಿದೆ. ಇಲ್ಲಿ 2 ಅವಧಿಯಲ್ಲಿ ನಾನು ಶಾಸಕರಾಗಿದ್ದೇನೆ. ನಾನು ಆ ಭಾಗದ ಶಾಸಕರಾಗಿದ್ದಾಗ ನಾನೊಬ್ಬ ಸಾಮಾಜಿಕ ವ್ಯಕ್ತಿಯಾಗಿ ಸಾರ್ವಜನಿಕವಾಗಿ ಎಲ್ಲ ಜಾತಿಯ, ಎಲ್ಲ ಧರ್ಮದ, ಎಲ್ಲ ಭಾಷೆಯ ಜನರನ್ನು ಅಷ್ಟೇ ಪ್ರೀತಿಯಿಂದ ಕಂಡುಕೊಂಡು ವಿಶ್ವಾಸವನ್ನು ಮಾಡಿಕೊಂಡು ಬಂದಂಥವ್ರು. ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಕೂಡ ಯಾವುದೇ ರೀತಿಯ ಕಿಂಚಿತ್ ವಿಕಾಸನೆ ಮಾಡಬೇಕು. ಸಾಕಷ್ಟು ಅಭಿವೃದ್ಧಿಯನ್ನು ಗುರುತ್ವ ಹೋಗಲಿ ಆಗುತ್ತೆ. ಕೆಲಸಗಳನ್ನು ಈ ಕರಿಯಂಗ ಧರ್ಮ ಇರ್ಬೋದು, ಯಾವುದೇ ಜಾತಿ ಇರ್ಬೋದು, ಒಂದು ಗುರುಗುಂಜಾತಿಯ ವ್ಯತ್ಯಾಸವನ್ನು ನಾವು ಮಾಡಿದ್ದೇವೆ. ಎಲ್ಲರನ್ನ ಒಂದೇ ತಕ್ಕಡಿಯಲ್ಲಿ ನೋಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಅದಕ್ಕಾಗಿ ನನಗೆ ದೇವರ ಮುಂದೆ ನಿಂತ್ಕೊಂಡು ಮಾತಾಡಲಿಕ್ಕೆ, ನನಗೆ ಮುಕ್ತ ಮನಸ್ಸಿನ ಮಾತಾಡಲಿಕ್ಕೆ ಅವಕಾಶ ಇದೆ. ಯಾಕಂದರೆ ನಾವು ಬಾಯಲ್ಲಿ ಮಾತಾಡ್ತೀವಿ. ಎಲ್ಲ ಜಾತಿ ಧರ್ಮ ಭಾಷೆಯವರು ನಾವು ಅಣ್ಣ ತಮ್ಮನಾಗಿ ಇರಬೇಕು ಅಂತೇಳಿ ವೇದಿಕೆಯಲ್ಲಿ ನಿಂತು ಮಾತಾಡ್ತೀವಿ. ಆದರೆ ನಮ್ಮ ನಡವಳಿಕೆಯಲ್ಲಿ ಹಾಗೆ ಮಾಡೋದಿಲ್ಲ. ನಾವು ನಡವಳಿಕೆಯಲ್ಲಿ ಒಂದು ಧರ್ಮದವರು, ಒಂದು ಜಾತಿಯವರು, ಒಂದು ಭಾಷೆಯವರನ್ನ ನಾವು ಭಿನ್ನವಾಗಿ ಕಾಣ್ಬೋದು. ನಾವು ಯಾವತ್ತೂ ಕೂಡ ಮನುಷ್ಯನನ್ನು ಯಾರು ದ್ವೇಷ ಮಾಡ್ತಾರೆ, ಜಾತಿಯ ಧರ್ಮದ ಭಾಷೆ ಹೆಸರಿನಲ್ಲಿ ಮನುಷ್ಯನನ್ನು ಯಾರು ದ್ವೇಷ ಮಾಡ್ತಾರೆ, ಅವರು ದೇವರನ್ನು ಕೂಡ ಪ್ರೀತಿ ಮಾಡೋದಿಲ್ಲ. ಜಾತಿಯ ಧರ್ಮದ ಭಾಷೆ ಹೆಸರಿನಲ್ಲಿ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಯಾರು ದ್ವೇಷ ಮಾಡ್ತಾನೆ, ಅವನು ಯಾವತ್ತೂ ಕೂಡ ದೇವರನ್ನು ಕೂಡ ಪ್ರೀತಿ ಮಾಡ್ತಾನೆ. ಯಾರು ದೇವರನ್ನು ಪ್ರೀತಿ ಮಾಡ್ತಾನೆ, ಅವನು ಎಲ್ಲ ಮನುಷ್ಯರನ್ನು ಪ್ರೀತಿ ಮಾಡ್ತಾನೆ. ಯಾರು ಮನುಷ್ಯನನ್ನು ಪ್ರೀತಿ ಮಾಡೋದಲ್ಲ, ಅವರು ದೇವರನ್ನು ಕೂಡ ಪ್ರೀತಿ ಮಾಡೋದಿಲ್ಲ ಅಂತ ಹೇಳುವಂಥ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದೇನೆ. ನಾವು ಮನುಷ್ಯನನ್ನು ಪ್ರೀತಿ ಮಾಡಬೇಕು. ನಮ್ಮ ಹಾಗೆ ಕಣ್ಣಿದ್ದು, ಮೂಗಿದ್ದು, ನಮ್ಮ ಹಾಗೆ ಮುಖಚರ್ಯ ಇರತಕ್ಕಂಥ ಇನ್ನೊಬ್ಬ ವ್ಯಕ್ತಿಯನ್ನು ಪ್ರೀತಿ ಮಾಡಲಿಕ್ಕೆ ನಮಗೆ ಯಾವ ಒಬ್ಬನ ನಮಗೆ ಶಿಫಾರಸ್ಸಿನ ಅಗತ್ಯ ಇಲ್ಲ. ನಾವು ಯಾರೊಬ್ಬನ ಬೋಧನೆ ಆಗತ್ತಿಲ್ಲ. ನಾವು ಮನುಷ್ಯರಾಗಿ ಹಾಕಿದ ಮೇಲೆ ಇನ್ನೊಬ್ಬ ಮನುಷ್ಯನನ್ನು ಪ್ರೀತಿ ಮಾಡುವಂಥದ್ದು ನಮ್ಮ ಕರ್ತವ್ಯ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮನುಷ್ಯ ಮನುಷ್ಯನ ಪ್ರೀತಿ ಮಾಡಿಕೊಂಡು ಒಂದು ಸುಂದರ ಸಮಾಜವನ್ನು ಕಟ್ಟಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ನಾವು ಜೀವನ ಮಾಡಬೇಕಾಗಿದೆ. ದ್ವೇಷದಿಂದ ಯಾರೊಬ್ಬನನ್ನು ಸೋಲಿಸಲಿಕ್ಕಾಗುವುದಿಲ್ಲ. ಪ್ರೀತಿಯಿಂದ ಜಗತ್ತನ್ನು ಗೆಲ್ಲಬಹುದು ಅಂತ ಹೇಳಿ ಹಿರಿಯರು ಹೇಳಿರ್ತಕ್ಕಂಥ ಮಾತು ಯಾವತ್ತೂ ಕೂಡ ಸತ್ಯವಾಗಿರುತ್ತದೆ. ಮಂಗಳೂರಿನ ಪತ್ರಿಕಾ ಭವನದಲ್ಲಿ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿಣಿ ಸಭೆ ನಡೆಯಿತು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಇಂದು ಬೆಳಗ್ಗೆ ಮಂಗಳೂರಿನ ಪತ್ರಿಕಾ ಭವನದಲ್ಲಿ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಪತ್ರಕರ್ತರ ಸಂಘದ ದೇಶದ 2 ಮೊದಲ ಯೋಜನೆಯ ಬಗ್ಗೆ ಸಭೆಯನ್ನು ನಡೆಸಲಾಯಿತು. ಬ್ಯಾನ್ ಬೆಂಗಳೂರು ಹಾಗೂ ಪತ್ರಕರ್ತರ ಗ್ರಾಮ ವಾಸ್ತವ್ಯದ ಬಗ್ಗೆ ಮುಖ್ಯವಾಗಿ ಮಾತನಾಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಈ ಸಭೆಗೆ ಐಎಎಸ್ ಸೆಲ್ವಮಣಿಯವರು ಭಾಗವಹಿಸಿದ್ದು, ಗ್ರಾಮಗಳಲ್ಲಿನ ತೊಂದರೆಗಳು, ಗ್ರಾಮ ವಾಸ್ತವ್ಯ ಹೇಗಿರಬೇಕು, ಇದೆಲ್ಲದರ ಬಗ್ಗೆ ಮಾತನಾಡಿದ್ದಾರೆ. ಇನ್ನಿದೇ ಸಂದರ್ಭದಲ್ಲಿ ರಾಜ್ಯ ಸಮಿತಿ ಕಾರ್ಯದರ್ಶಿ ಜಿಪಿ ಲೋಕೇಶ್ ಭಾಗಿಯಾಗಿದ್ರು. ಯಾಕಂದ್ರೆ ನಮ್ಮ ಇಡೀ ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಒಂದು ಹೊಸ ಕಾನ್ಸೆಪ್ಟ್, ಜಿಲ್ಲಾ ಯೋಜನೆಯನ್ನ ಬರೆದು ನಾವು ಕೇವಲ ಪತ್ರಕರ್ತರು ಕಾರ್ಯ ಸಂಘಟನೆಯ ಮೂಲಕ ನಮ್ಮ ಪತ್ರಕರ್ತರಿಗೆ ಮಾತ್ರ ಒಳ್ಳೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದಲ್ಲ, ಇದರೊಟ್ಟಿಗೆ ನಾವು ಸಮಾಜದೊಂದಿಗೆ ಉತ್ತಮ ಬಾಂಧವ್ಯವನ್ನು ಅಳಿಸಿಕೊಳ್ಳಬೇಕು. ಹಾಗಾಗಿ ನಾವು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ 2 ವಿನೂತನ ಯೋಜನೆಗಳನ್ನು ಮಾಡಿದ್ದೆ. ಒಂದು ಬ್ರ್ಯಾಂಡ್ ಬ್ಯಾಂಗ್ಳೂರು ಮತ್ತು ಇನ್ನೊಂದು ಪತ್ರಕರ್ತರ ಗ್ರಾಮೀಣ ವಾಸ್ತವ್ಯ. ಇದು ಎರಡೂ ಕೂಡ ದೇಶದಲ್ಲಿ ಮೊದಲ ಬಾರಿಗೆ ಈ ರೀತಿಯ ಕಾರ್ಯಕ್ರಮಗಳನ್ನ ಪತ್ರಕರ್ತರ ಸಂಘ ಇವತ್ತು ಮಾಡಿರುವಂಥದ್ದು. ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಇವತ್ತು ಬ್ರಾಂಡ್ ಕಾರ್ಯಕ್ರಮ ಏನಿದೆ ಮಂಗಳೂರನ್ನ ಕೋಮ ಸಮಾಜದ ಒಂದು ಪ್ರದೇಶ ಮಾಡಬೇಕು ಮತ್ತು ಇಲ್ಲಿ ಪರಸ್ಪರ ಎಲ್ಲ ಜಾತಿ ಮತವನ್ನ ದೂರಿ ಜನ ನಾವು ಒಟ್ಟಾಗಿ ಇದ್ದೇವೆ ಎಂಬುದನ್ನ ತೋರಿಸಬೇಕಾಗಿ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ನಾವು ಒಂದು ಬ್ರಾಂಡ್ ಮಂಗಳೂರು ಮೂಲಕ ಬೇರೆ ಬೇರೆ ಕಾರ್ಯಕ್ರಮಗಳನ್ನ, ಕ್ರಿಕೆಟ್ ಪಂದ್ಯಾವಳಿಯನ್ನ, ಬೇರೆ ಬೇರೆ ಸಂಘ ಸಂಸ್ಥೆಗಳೊಂದಿಗೆ ಸಂವಾದ ಕಾರ್ಯಕ್ರಮಗಳನ್ನ ಅಭಿವೃದ್ಧಿಶೀಲ ಪ್ರದೇಶ ಆಗಬೇಕು ಅಂತ ಈ ಒಂದು ಕಾರ್ಯಕ್ರಮವನ್ನ ನಾವು ವಿನೂತವಾಗಿ ರೂಪಿಸಿ ಅದಕ್ಕೆ ಚಾಲನೆ ನಮ್ಮ ಜಿಲ್ಲಾ ಪಂಚಾಯತ್ ಸಿಇಒ ಆಗಿರುವ ಡಾಕ್ಟರ್ ಸುರೇಮಣಿ ಸರ್ ಅವರಿಗೆ ಆ ಒಂದು ಕುಗ್ರಾಮಕ್ಕೆ ಬಂದು ನಮ್ಮೊಟ್ಟಿಗೆ ಮಧ್ಯಾಹ್ನದ ಇದ್ದುಕೊಂಡು ಜನರ ಮತ್ತು ನಮ್ಮ ಸರ್ಕಾರದ ಕೊಂಡಿಯಾಗಿ ಅವರು ಕೆಲಸ ನಿರ್ವಹಿಸಿದ್ರು. ಪತ್ರಕರ್ತರ ಸಂಘ ಆಗಿಟ್ಟೊಂದು ಮಾಧ್ಯಮವಾಗಿ ಕೆಲಸ ಮಾಡಿದ್ರು. ಅವರಿಗೆ ಗೊತ್ತಿದೆ ಸಾಕಷ್ಟು ಆ ಒಂದು ಗ್ರಾಮದ ಜನಸಂಖ್ಯೆ 2,000 ಇದ್ರೆ ಸುಮಾರು 1,500 ಜನ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಅವರ ಕುಂದುಕೊರತೆಗಳನ್ನ ನೇರವಾಗಿ ಅಧಿಕಾರಿಗಳು, ಎಡಿಸಿ ಅವರಿದ್ರು, ಸಿಇಒ ಅವರಿದ್ರು, ಹಾಗೆ ಎಸ್ಪಿ ಅವರಿದ್ರು, ಎಲ್ಲ ಅವರೊಟ್ಟಿಗೆ ಸಂವಾದವನ್ನ ಮಾಡಿಕೊಂಡು ಆ ಊರಿನ ಸಮಸ್ಯೆಯನ್ನ ಬಗೆಹರಿಸುವ ಪ್ರಯತ್ನವನ್ನ ಒಂದು ವಿನೂತ ಪ್ರಯತ್ನವನ್ನ ನಮ್ಮ ಪತ್ರಕರ್ತರ ಸಂಘ ಮಾಡಿದ್ದು. ಅದಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಟವರು ಡಾಕ್ಟರ್ ಸುರೇಮಣಿ ಸರ್. ಹಾಗಾಗಿ ಅದಕ್ಕೂ ಕೂಡ ಅದನ್ನು ನಾನು ಅಭಿನಂದನೆಯನ್ನು ಮಾಡ್ತಾ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಅವರು ಉದ್ದೇಶಿಸಬೇಕಾಗಿದೆ. ಅದಕ್ಕೆ ಅವರೊಂದು ಬಿಸಿ ಕೂಡ ಒಂದು ಕಾರ್ಯಕ್ರಮಕ್ಕೆ ಆಮಂತ್ರಣಕ್ಕೆ ಬಂದಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಹಾಗೆ ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಎಲ್ಲ ನಮ್ಮ ಪದಾಧಿಕಾರಿಗಳಿದ್ದಾರೆ. ನಮ್ಮ ಜಿಲ್ಲಾ ಪಂಚಾಯತ್ ಸಿಇಒ ಸುರೇಮಣಿ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು. ಪುಸ್ತಕದ ಅಧ್ಯಕ್ಷರು ಮತ್ತು ಪತ್ರಿಕಾ ಅಧ್ಯಕ್ಷ ಅಣ್ಣಮಂಜೂರು ಮತ್ತು ಆಲೋಚಕರು ಈ ಕಾರ್ಯಕ್ರಮಕ್ಕೆ ಜಾಗಬೇಕು. ಈಗ ಸೇಕ್ರೆಡ್ ಹಾರ್ಟ್ ಚರ್ಚ್ನ ಸಮುದಾಯ ಭವನದ ಯೋಜನೆ ಬಗ್ಗೆ ಇಂದು ಮಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಯಿತು. ಸುಮಾರು 1,600 ಜನರಿಗೆ ಅವಕಾಶವನ್ನ ಹೊಂದಿರುವ ಸಭಾಂಗಣವನ್ನ ನಿರ್ಮಿಸಲು ಯೋಜಿಸಿದ್ದು 5 ಕೋಟಿಯಷ್ಟು ಹಣದ ಖರ್ಚಿನೊಂದಿಗೆ ಪ್ರಸ್ತುತ ಈ ಸಭಾಭವನವು ನಿರ್ಮಾಣಗೊಂಡಿದೆ. ಈ ಸಭಾಭವನದ ಶಿಲಾನ್ಯಾಸ ಮಂಗಳೂರು ಪ್ರಾಂತ್ಯದ ಆಗಿನ ಧರ್ಮಾಧ್ಯಕ್ಷರಾಗಿದ್ದು ಈಗ ನಿವೃತ್ತರಾದ ಅತಿವಂದನೀಯ ಡಾಕ್ಟರ್ ಅಲೋಶಿಯಸ್ ಪೌಲ್ ಡಿಸೋಜರ್ ಅವರ ದಿವ್ಯ ಹಸ್ತದಿಂದ ನೆರವೇರಿತು. ಸಭಾಭವನದ ಆಶೀರ್ವಚನ ಹಾಗೂ ಉದ್ಘಾಟನೆಯನ್ನ 2019 ಮೇ 1 ನಮ್ಮ ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿವಂದನೀಯ ಡಾಕ್ಟರ್ ಪೀಟರ್ ಪೌಲ್ ಸಲ್ಧಾನ್ ಅವರು ನೆರವೇರಿಸಲಿದ್ದಾರೆ. ಅತಿಥಿಗಳಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಯುಟಿ ಖಾದರ್, ರಾಜ್ಯಸಭಾ ಸದಸ್ಯರಾದ ಸ್ಕರ್ ಫರ್ನಾಂಡಿಸ್, ಸಂಸದ ನಳಿನ್ ಕುಮಾರ್ ಕಟೀಲ್, ವಿಧಾನಸಭಾ ಸಚೇತಕರಾದ ಐವನ್ ಡಿಸೋಜಾ, ಶಾಸಕ ಭರತ್ ಶೆಟ್ಟಿ, ಮೊಯ್ದೀನ್ ಭಾವ, ಮಂಗಳೂರು ಪುರಸಭಾ ಸದಸ್ಯೆ ಶ್ರೀಮತಿ ಪ್ರತಿಭಾ ಕುಲಾಯಿ ಹಾಗೂ ಮನಪಾ ಆಯುಕ್ತ ಮೊಹಮ್ಮದ್ ನಜೀರ್ ಭಾಗವಹಿಸಲಿದ್ದಾರೆ. ಸಂತೋಷದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಚಂದಗೊಳಿಸಬೇಕಾಗಿ ವಿನಂತಿಸುತ್ತೇನೆ. ಈ ಒಂದು ಸಭಾಭವನ ನಿರ್ಮಿಸುವುದು ಅಗತ್ಯ ನಮ್ಮ ಪರಿಸರಕ್ಕೆ ಎಂಬ ಒಂದು ಚಿಂತನೆ ನಮ್ಮ ಪರಿಸರದ ನಮ್ಮ ಧರ್ಮ ಕೇಂದ್ರದ ಜನರಲ್ಲಿ ಹಲವಾರು ವರ್ಷಗಳಿಂದ ಇತ್ತು. ಇದನ್ನು ಮನದಟ್ಟು ಮಾಡಿ ನಮ್ಮ ಎಲ್ಲ ಮುಖ್ಯಸ್ಥರು ಮತ್ತೆ ಎಲ್ಲ ಧರ್ಮ ಕೇಂದ್ರದ ಜನರು ಒಟ್ಟಿಗೆ ಸೇರಿ ವಿಧುನವಾಗಿ ಆಗಬೇಕು. ಇದರಿಂದ ನಮ್ಮ ಪರಿಸರದ ಎಲ್ಲ ಜನರಿಗೆ ಇದರಿಂದ ಉಪಯೋಗಕ್ಕೆ ಅದು ಬೀಳಬೇಕು. ಎಲ್ಲರ ಕಾರ್ಯಕ್ರಮಗಳನ್ನು ಅಲ್ಲಿ ಹಮ್ಮಿಕೊಳ್ಳಲು ಹಾಗೂ ಜನರೆಲ್ಲ ಸಾಂಸ್ಕೃತಿಕ, ಶೈಕ್ಷಣಿಕ ಇಂಥ ಎಲ್ಲ ಕಾರ್ಯಕ್ರಮಗಳಿಗೆ ಅದು ಅನುಕೂಲವಾಗಬೇಕೆಂಬ ಚಿಂತನೆಯನ್ನು ಮನದಟ್ಟು ಮಾಡಿ ಈ ಸಭಾವನ್ನು ನಿರ್ಮಿಸಲು 2017 ನವೆಂಬರ್ ತಿಂಗಳಿನಲ್ಲಿ ಆ ಕೆಲಸವನ್ನು ಕಾಮಗಾರಿಯನ್ನು ನಾವು ಆರಂಭಿಸಿದ್ದೆವು. 2017 ಜೂನ್ 24 ನಮ್ಮ ಆಗಿನ ಧರ್ಮ ಕ್ಷೇತ್ರದ ಒಂದನೇ ಎಲೋಶಿಯಸ್ ಪೌಲ್ ಡಿಸೋಜ ನಮ್ಮ ಧರ್ಮಾಧ್ಯಕ್ಷರು ಶಿಲಾನ್ಯಾಸ ಮಾಡಿದ್ದರು. ನಮ್ಮ ಸಂಸದರು ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು ಮುಖ್ಯ ಅತಿಥಿಗಳಾಗಿದ್ದರು ಹಾಗೂ ಹಾಗೆ ಮಾನ್ಯ ಐವನ್ ಡಿಸೋಜ ನಮ್ಮ ಎಂಎಲ್ಸಿ ಅವರು ಸಹ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದರು. ಅದನಂತರ ಎಲ್ಲ ಜನರ ಸಹಕಾರದಿಂದ, ಉದಾರ ಕೊಡುಗೆಯಿಂದ ಹಾಗೂ ಸರ್ಕಾರದ ವತಿಯಿಂದ ನಮಗೆ 1 ಕೋಟಿ ರೂಪಾಯಿ ಮಂಜೂರಾಗಿದೆ. ಅದರಲ್ಲಿ ಕೆಲವು ಹಣ ಈಗಲೇ ಎಷ್ಟಾಗಲಿಕ್ಕೆ ನಮಗೆ ಸಿಕ್ಕಿದೆ. ಇನ್ನು 67 ಲಕ್ಷ ನಮಗೆ ಸರ್ಕಾರದಿಂದ ಸಿಗುತ್ತಿದೆ. ಅದು ಕೆಲಸ ಪೂರ್ತಿ ಆಗುವಾಗ ಅದು ಸಿಗುತ್ತದೆ. ನಮಗೆ ಸಿಗುವ ಭರವಸೆ ನಮಗಿದೆ. ಎಲ್ಲರೊಂದು ಸಹಕಾರದಿಂದ ಉದಾರ ಮನಸ್ಸಿನಿಂದ ಇದು ನಮಗೆ ಸಹಾಯವಾಗಿದೆ. ಈ ಒಂದು ಸಭಾಭವನ ಉತ್ತಮವಾಗಿ ನಿರ್ಮಿಸಿದೆ, ಆಕರ್ಷಕ ಕಾಣ್ತದೆ. ಮಾತ್ರ ಅಲ್ಲ, 1600 ಜನರಿಗೆ ಅದರಲ್ಲಿ ಆಸನದ ವ್ಯವಸ್ಥೆ ಇದೆ. ಹಾಗೂ ಕೆಳಭಾಗದಲ್ಲಿ ಸಹ ಅದಕ್ಕೆ ಅದನ್ನು ಭೋಜನಕ್ಕಾಗಿ ಅದನ್ನು ಉಪಯೋಗಿಸಬಹುದು. ನಮ್ಮ ಮೇ 14ರಿಂದ 19ರವರೆಗೆ ಕುರುಂಬಿಲ್ ಶಿಬಿರವನ್ನು ಏರ್ಪಡಿಸಲಾಗಿದೆ ಎಂದು ವಿಠಲ ರಾಮಮೂರ್ತಿಯವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಧರ್ಮಸ್ಥಳದ ನಿಡ್ಲೆ ಎಂಬ ಕುಗ್ರಾಮದಲ್ಲಿ ಕುರುಂಬಿತ್ತಿಲ್ ಶಿಬಿರ ಎನ್ನುವ ಹೆಸರಿನಲ್ಲಿ ಪ್ರತಿ ವರ್ಷವೂ ಸಂಗೀತ ಶಿಬಿರ ನಡೆಯುತ್ತಿದೆ. ಈ ಬಾರಿಯೂ ಶಿಬಿರವು ಮೇ 14ರಿಂದ ಮೇ 19ರವರೆಗೆ ನಡೆಯಲಿದ್ದು, ಮೇ 19 ಶಿಬಿರದ ಕೊನೆಯ ದಿನದಂದು ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಜಿ ವೀರೇಂದ್ರ ಹೆಗ್ಡೆಯವರು ಶಿಬಿರಾರ್ಥಿಗಳಿಗೆ ಆಶೀರ್ವಾದ ಮಾಡಲಿದ್ದಾರೆ. ವಿಶ್ವವಿಖ್ಯಾತ ಸಂಗೀತಗಾರರಾದ ವಿದುಷಿ ಬೊಂಬೆ ಜಯ ಶ್ರೀರಾಮನಾಥ್ ಅವರ ಸಂಗೀತ ಕಚೇರಿಯೊಂದಿಗೆ ಈ ಶಿಬಿರಕ್ಕೆ ತೆರೆ ಬೀಳಲಿದೆ ಅಂತ ವಿಠಲ್ ರಾಮಮೂರ್ತಿ ಸುದ್ದಿಗೋಷ್ಠಿ ತಿಳಿಸಿದ್ದಾರೆ. ಅದು 2000 ವರ್ಷದಲ್ಲಿ ಶುರು ಮಾಡಿದ್ದು, ಈಗ ಈ ವರ್ಷ 20ನೇ ವರ್ಷ. ಅದರಲ್ಲಿ ಹೆಸರಾಂತ ಎಲ್ಲ ವಿದ್ವಾನ್ಗಳು ಅಂದರೆ ನಾನು ಜಯರಾಮನ್ ಸರ್, ಬಾಲಮುರಳಿಕೃಷ್ಣ ಅಂತ ಎಲ್ಲರಲ್ಲಿ ನಾನು ಪುಟ್ಟ ಲಿಸ್ಟಲ್ಲಿ ಉಂಟು. ಅವರೆಲ್ಲ ಬಂದು ವರ್ಷ ಮಕ್ಕಳ ಜೊತೆ, ನಮ್ಮ ಹಳ್ಳಿ ಮಕ್ಕಳು, ಆಮೇಲೆ ನಮ್ಮ ಸೌತ್ ಕೇಂದ್ರದಿಂದ, ಈಗ ಬೆಂಗಳೂರು ನಮ್ಮ ಮದ್ರಾಸ್ನಿಂದ, ಅಷ್ಟೇ ಅಂತ ಅಫ್ಕೋರ್ಸ್ ಈ ವಿದೇಶದಿಂದ ಬರಲಿಕ್ಕೆ ಶುರು ಮಾಡಿದ್ದಾರೆ. ಅವರೆಲ್ಲ ಬಂದು ಅವರ ಜೊತೆ ಅವರ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಿಕೊಟ್ಟು, ಸಂಗೀತವನ್ನು ಹೇಳಿಕೊಟ್ಟು, ಕಚೇರಿಗಳನ್ನು ಮಾಡಿಕೊಟ್ಟು ಇವೆಲ್ಲ ನಡೆಸ್ತಾ ಬಂದಿದೆ. ಇದಕ್ಕೆ ನಾವು ಒಂದು ಸ್ಪಾನ್ಸರ್ಶಿಪ್ ಥರನೂ ತಗೊಂಡಿಲ್ಲ, ಫೀಸು ಚಾರ್ಜ್ ಮಾಡ್ತೀವಿ. ಎಲ್ಲ ನಮ್ಮ ಫ್ರೆಂಡ್ಸ್, ಈಗ ಪ್ರಭಾಚಂದ್ರಭಯ್ಯ ಅಂತ ನಮ್ಮವರು, ಅವರೊಂದು ಊಟದ ವ್ಯವಸ್ಥೆ, ಇನ್ನೊಂದು ಮೈನ್ ವ್ಯವಸ್ಥೆ, ಇನ್ನೊಂದು ಈಗ ನಾವು ನೋಡ್ಕೊಂಡು ಮನೆ ಪೂಜೆ ಥರ ಒಂದು 5-6 ಮನೆ ಒಂದು ಸೀರೆ ಅದನ್ನು ಮಾಡ್ತೀವಿ. ನಮ್ಮ ಸ್ಟೂಡೆಂಟ್ ಫ್ಯಾಮಿಲಿಯಿಂದ ಅದಕ್ಕೊಂದು ಏನೋ ಒಂದು ಡೊನೇಷನ್ ಥರ ಅದನ್ನು ಕೊಡ್ತಾರೆ. ಈ ವರ್ಷ 20ನೇ ವರ್ಷ ಆಗಿದ್ದ ಟಿ ವಿ ಗೋಪಾಲಕೃಷ್ಣನ್ ಅಂತ ಅವರು 87 ವರ್ಷದ ಒಂದು ದೊಡ್ಡ ಮ್ಯೂಸಿಷಿಯನ್. ಅವರು 87 ವರ್ಷ. ಅವರು AR ರೆಹಮಾನ್, ಇಳೆಯರಾಜ, ಯೇಸುದಾಸ್, ಕದ್ರಿ ಗೋಪಾಲನಾಥ್, ವಿದ್ಯಾಭೂಷಣ ಇವರೆಲ್ಲರ ಗುರುಗಳು. ಅಷ್ಟೊಂದು ದೊಡ್ಡ ನಿಗದಿಯಲ್ಲಿ ಸಲ ಕಲಿಸ್ತಿದ್ದೇವೆ. ಅದಕ್ಕೆ ಬಾಂಬೆ ಜಯಶ್ರೀ, ಆಸ್ಕರ್ ನ್ಯಾಮಿನಿ ಅವ್ರು ಬರ್ತಿದ್ದಾರೆ. ಅಭಿಷೇಕ್ ರಘುರಾಮ್ಗೋಬ ಹೆಂಗ್ ಸಿಂಗರ್ ಬರ್ತಾರೆ. ಆಮೇಲೆ ಕೊನೆಯ ದಿನ ಪೂಜೆ ವೀರೇಂದ್ರ ರೆಡ್ಡಿ ಅವರು ಬಂದು ಆಶೀರ್ವಾದ ಮಾಡ್ತಿದ್ದಾರೆ. ಅವರು 2 ವರ್ಷದ ಕೆಳಗೆ ಬಂದಿದ್ರು. ವೀರೇಂದ್ರ ರೆಡ್ಡಿ ಅವರು ಬಂದು ಈ ಶಿಬಿರದ ಮಹತ್ವ ಇರೋದು, ಇದರಲ್ಲಿ ಬಂದ ಜನ ಮೊತ್ತದಲ್ಲಿ ಅಲ್ಲ ಮೌಲ್ಯದಲ್ಲಿ ಇರೋದು ಅಂತ ಹೇಳಿದರು. ಅವರು ನಮ್ಮ ಕ್ಷೇತ್ರ ಧರ್ಮಸ್ಥಳದ ಸಮೀಪ ಇನ್ನೊಂದು ಸಂಗೀತ ಕ್ಷೇತ್ರದಲ್ಲಿ ಬಂದಿದೆ ಅಂತ ಹೇಳೋದಾರೆ ಹೇಳಿದರು. ಈ ವರ್ಷದಿಂದ ನಾನು ಬರ್ತೇನೆ ಅಂತ ಹೇಳಿದ್ದಾರೆ. ಸ್ವಾಗತ ಶಿಬಿರ ಈ ಸಲ ನಾವು ಮೇ 14ನೇ ತಾರೀಕಿಗೆ ಶುರು ಮಾಡ್ತೇವೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NMC ನ್ಯೂಸ್.